ಯೇ ಶೋಕ ಮನುವರ್ತಂತೆ ನತೇಶಂ ವಿದ್ಯತೆ ಸುಖಂ ಅಂತ ರಾಮಾಯಣ ಹೇಳುತ್ತದೆ. ಯಾವತ್ತೋ ಆಗಿ ಹೋದಂತಹ ಒಂದು ನೋವು ಅಥವಾ ಸಿಗದೇ ಇರುವಂತಹ ವಸ್ತು, ದೊರೆಯಲಾರದಂತಹ ವ್ಯಕ್ತಿ, ಇವರನ್ನು ನೆನೆಸಿಕೊಂಡು ಯಾವ ವ್ಯಕ್ತಿ ಶೋಕ ಪಡ್ತಿರ್ತಾನೆ ಅವನಿಗೆ ಯಾವತ್ತೂ ಸುಖ ಉಂಟಾಗುವುದಿಲ್ಲ. ಯೇ ಶೋಕ ಮನುವರ್ತಂತೆ ನತೇಶಂ ವಿದ್ಯತೆ ಸುಖಂ. ಯಾವುದೇ ದುಃಖವಾದರೂ ಆ ದುಃಖ ನಮ್ಮನ್ನು ಆಳಲಿಕ್ಕೆ ನಾವು ಅದಕ್ಕೆ ಅವಕಾಶ ಕೊಡಬಾರದು. ಆ ದುಃಖವನ್ನು ಮೀರಿ ಬದುಕನ್ನು ಸುಂದರಗೊಳಿಸಿಕೊಳ್ಳಿಕ್ಕೆ, ಸಾರ್ಥಕಗೊಳಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು.